ವೇತನ ಪರಿಷ್ಕರಣೆ ಹಾಗೂ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರು ರಾಜ್ಯಾದ್ಯಂತ ಕರೆ ನೀಡಿರುವ ಮುಷ್ಕರಕ್ಕೆ ರಾಜ್ಯಾದ್ಯಂತ ಭಾರಿ ಬೆಂಬಲ ವ್ಯಕ್ತವಾಗಿದ್ದು ಈ ಹಿನ್ನೆಲೆ ಹುಬ್ಬಳ್ಳಿಯಲ್ಲಿ ಸಾರಿಗೆ ನೌಕರರ ಕುಟುಂಬದವರು ಬೀದಿಗಿಳಿದು ಹೋರಾಟ ನಡೆಸುತ್ತಿದ್ದಾರೆ. ನಮಗ ಕೊಟ್ಟಿದ ಸ್ಯಾಲರಿ ಏನು ಸಾಲವಲ್ಲರಿ. ಮನೆಯನ್ನ ನಾವು ರೇಷನ್ ಅಕ್ಕಿ ತಿಂತೇವ್ರಿ. ಎಲ್ಲರೂ ಚಲೋ ಅಕ್ಕಿ ತಂತಿದ್ದಾರೆ. ನಮ್ಮ ಮಕ್ಕಳಿಗೆ ರೇಷನ್ ಅಕ್ಕಿ ಕೊಡ್ತೇವ್ರಿ ನಾವು ತಿಲ್ಲಾಕ. ಆದ್ರೆ ನಮ್ಮ ಕಷ್ಟ ಯಾರು ಕೇಳೋರ ಇಲ್ರಿ. ಈಗ ನಮ್ಮ ಮನೆಯವ್ರಿ ಎಲ್ಲರೂ ಡೈವರ್ಗಳು ಮುಂಜಾನೆ ನಸಕ್ನಾಗ 5 ಗಂಟೆಗೆ 6 ಗಂಟೆಗೆ ಎದ್ದು ಕಳಿಸ್ತೇವ್ರಿ ನಾವು. ರಾತ್ರಿ 11 ಅನ್ನಂಗಿಲ್ಲ 12 ಅನ್ನಂಗಿಲ್ಲ ಮನೆಗೆ ವಾಪಸ್ ಓ ಮಾಡ್ತಾರೆ ರೀ ಬರ್ತಾರೆ ಸರ್ ವಾಪಸ್. ಅದಕ್ಕೆ ಇದು ಒಂದ ಕೇಳ್ಕೊಳ್ಳೋದ್ರಿ ನಮ್ಗೆ ಅನ್ಯಾಯತೆ ಮಾಡಬೇಕ್ರಿ. ಅದಕ್ಕೆ ರೀ ಸರ ಕೇಳ್ಕೊಳ್ಳೋದು ಇಷ್ಟ ನೋಡ್ರಿ. ಅನ್ಯಾಯತೆ ಅವ್ರು ನಮಗೆ ಮಾಡ್ಬೇಕ್ರಿ ಸರ್ಗಳು. ಈಗ ಅವ್ರು ಎ ಸಿ ರೂಮ್ದಾಗ ಕೂತ ಅವ್ರು ಎಂಜಾಯ್ ಅಲ್ಲಿ ಮಾಡ್ತಾರ್ರಿ. ಇಲ್ಲಿ ಬಂದು ನೋಡೋದು ಹೇಳ್ರಿ ಅವ್ರಿಗೆ ಯಾವ ಪರಿಸ್ಥಿತಿ ಆಗದೇವ್ರಿ. ಕ್ವಾರ್ಟರ್ಸ್ದಾಗ ರೀ ನೀರು ಸರಿಯಾಗಿರೋದಿಲ್ಲ ರೀ. ಆಮೇಲೆ ಚೇಂಬರ್ ಕೆಲಸ್ರಿ ಇವೆಲ್ಲ ನಾವು ಮಾಡ್ಕೋಬೇಕ್ರಿ. ನಾವು ಬಾಡಿಗೆ ಮನೆಯಾಗಿದ್ರು 6,000-7,000 ರೂಪಾಯಿ ಕೊಡ್ತೇವೆ ರೀ. ಹುಬ್ಬಳ್ಳಿಯ ಗೋಕುಲ್ ರಸ್ತೆಯಲ್ಲಿರುವ ಸಾರಿಗೆ ಸಂಸ್ಥೆ ವಸತಿ ಗೃಹಗಳ ಎದುರು ಮನೆಯಿಂದ ಹೊರಬಂದ ಮಹಿಳೆಯರು ಕೈಯಲ್ಲಿ ಪ್ಲೇಟ್ ಲೋಟ ಹಿಡಿದು ಬಾರಿಸುವ ಮೂಲಕ ಪ್ರತಿಭಟನೆ ನಡೆಸಿದ್ರು. ಇನ್ನು ಚಿಕ್ಕ ಮಕ್ಕಳ ಜೊತೆಗೆ ಬಂದು ಪ್ರತಿಭಟನೆಗೆ ನೌಕರರು ಕುಟುಂಬದವರು ಮುಂದಾಗಿದ್ದು ಪ್ರತಿಭಟನೆಗೆ ಪೊಲೀಸರು ಅವಕಾಶ ನೀಡದೆ ಇರುವುದರಿಂದ ಪೊಲೀಸರು ಮತ್ತು ಸಾರಿಗೆ ನೌಕರರ ಕುಟುಂಬದವರ ನಡುವೆ ಮಾತಿನ ಚಕಮಕಿ ನಡೆಯಿತು. ಬಿಗ್ ಟಿವಿ ನ್ಯೂಸ್ ಹುಬ್ಬಳ್ಳಿ.